ಯಾರ್ದೈತಿ ಬರ್ಡೇ ಅಪ್ಪಿ? ಯಾರ್ದೈತಿ ಬರ್ಡೇ? ಯಾರ್ದೈತಿ ಬರ್ಡೇ? ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡಾತೀನಿ. ಟೈಮ್ ನೋಡಿದ್ರ 8:09 ಏನೋ ಆಗಿರ್ಬೇಕಾ. ಇವತ್ತ ನಮ್ಮ ಮಾಮರ್ ಬರ್ತಡೇ. ಹೆಂಗಿತ್ತಂದ್ರ ಇವತ್ತ ಬರ್ತಡೇ ಬ್ಲಾಗ್ ಬರ್ತೈತಿ. ಇವತ್ತಿನ ಡೇನ ನಮ್ಮ ಮಾಮರ್ ಬರ್ತಡೇನ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವಿ ಇವತ್ತಿನ ಡೇ ಒಳಗ ತೋರಿಸ್ತೇವಿ. ನೆಟ್ ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನಿಲ್ಲ ಆಕೈತಿ ನೋಡೋಣ. ಫಸ್ಟ್ ಹೋಗಿ ಮೂರು ಮಂದಿ ಸೇರಿ ವಿಶ್ ಮಾಡ್ಬಿರು. ಬರ್ರಿ ಬರ್ರಿ ನಮ್ ಜೊತೆ ನೀವು ವಿಶ್ ಮಾಡೋರಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಏನಪ್ಪ ಬರ್ರಿ ಕೆಳಗೆ ವಿಶ್ ಮಾಡೋಣ ಅಂತ ನಾವು ಈಗ ಇದ್ದೀವಿ. ನಮ್ಮ ಅವತಾರ ಹಿಂಗೈತಿ. ಅಮ್ಮನ್ ಪ್ರಸಾದ್ ಅಕ್ಕಿ ಬರತ್ತೆ ಕರ್ಕರ್ ಬರ್ತೈತಿ. ಅಕ್ಕಿ ಕರ್ಕರ್ ಬರ್ತೈತಿ. ಹಂಗ ಹಚ್ಚಿದ್ರೆ ಚೆನ್ನಾಗಿ ಹ್ಯಾಪಿ ಬರ್ತೇ. ಏನು ಕೊಡ್ಬೇಕು ಕೇಕ್ ಈಗ ಅಂದ್ರೆ? ಹ್ಯಾಪಿ ಬರ್ಡೇ ಪಪ್ಪ. ಕಾಲ್ ಕೊಡ್ರಿ. ಓಂ ನಮಃ ಶಿವಾಯ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಚಿನ್ನು. ಲಗು ಲಗು ಚೆನ್ನಾಗಿ ಹೇಳ್ಬೋ. ಚಾಲ್ ಮಾಡಿ. ಹ್ಯಾಪಿ ಬರ್ಡೇ ಪಪ್ಪ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಅದಕ್ಕೆ ಹ್ಯಾಪಿ ಬರ್ಡೇ ಕೊಡು. ಗುಡ್ ಗರ್ಲ್. ಅದ ಹಂಗ ಬರ್ತಾ ಇರ್ತೈತ್ರಿ. ನೀರ್ ಕಡಿಮೆ ಆಗೈತ್ರಲ್ಲ ಬಹಳ, ಅದಕ್ಕ ಅಲ್ಲಿ ಆ ಭಾಗ ನೀರ್ ಬರತ್ತೆ. ಕಮಲಕ್ಕ ಏನ್ ಮಾಡತ್ತಿವ ಅಡಿಗೆ ಇವತ್ ವಿಶೇಷ? ಏನಿಲ್ಲ, ದಿವ್ಸ ದಿವ್ಸ ಅದ ಮಾಡಕತ್ತ ಅಂತ. ಎಷ್ಟ ವಾಗ ಕಮಲಕ್ಕ ನಿನ್ ಗಂಡಗ ವಯಸ್ಸಿಗ ಕೇಳಿ ಪಪ್ಪ? ಪಪ್ಪ ಎಷ್ಟ ವಯಸ್ಸಿಗ? 70 ಅಂದ್ರೆ ಇವತ್ತು ಚಲೋ ಬರ್ತಡೇ ಸೆಲೆಬ್ರೇಷನ್ ಮಾಡ್ಬೇಕು. ಇವತ್ತು 70 ವರ್ಷ ಸ್ಟಾರ್ಟ್ ಆಗೈತೆ ನಮ್ಮ ಪಪ್ಪಾಗ. ಸೊ ಬಡ ಬಡ ಎಲ್ಲರೂ 70,000 ಕಮೆಂಟ್ ಹಾಕ್ರೆ ಪೋ ಇದಕ್ಕು. ಇಲ್ಲ, ಒಂದ್ 700 ಕಮೆಂಟ್ ಅರ ಹಾಕ್ರಿ. 700 ಮಂದಿ ವಿಶ್ ಮಾಡ್ರಿ ಹ್ಯಾಪಿ ಬರ್ಡೇ ಟು ಯು ಅಂತೇಳಿ ನಮ್ಮ ಪಪ್ಪಾಗ. ನೋಡೋಣ ಎಷ್ಟ್ ಕಂಪ್ಲೀಟ್ ಅಕ್ಕ ಅಂತೇಳಿ. ಎಪ್ಪತ್ ಏಜ್ ಅಂತ ಈಗ ಪಪ್ಪಾಗ. ಸೊ 700 ಕಮೆಂಟ್ ಹಾಕಿ ವಿಶ್ ಮಾಡ್ರಿ ಪಪ್ಪಾಗ ಹ್ಯಾಪಿ ಬರ್ಡೇ ಟು ಯು ಅಂತ. ಬಿಡ ಬಿಡ. ನೋಡ್ರಿಲ್ಲ ನಮ್ ಶ್ವೇತಾ ಅವರು ಏನ್ ಮಾಡತಾರು. ಎಲ್ಲಾ ವರ್ಷ ಆಯ್ತು ಶ್ವೇತಾ? ಹನ್ನೊಂದು ಗಂಟೆಗೆ ಹೊರಗೆ ಹೋಗ್ಬೇಕಿತ್ತ. ಟೈಮ್ ನೋಡ್ರಿ ಬರೋಬ್ಬರಿ ಎಷ್ಟಾಯ್ತ? 11:45 ಆತ. ನಮ್ ಶ್ವೇತಾ ಅವ್ರು ಇನ್ನೂ ಜಾಕನ ಮಾಡಿಲ್ಲ. ಹ್ಞೂ ನೆನ್ರಿ ಮತ್ತೆ ಎದಕ್ಕಂಟೇವಂತ ಹಂಗಿಲ್ಲನ ನೆನ್ರಿ ನೆನ್ರಿ. ಎಸ್, ಡಬಲ್ ಮೀನಿಂಗ್. ನೋಡ್ರಿ ಶೂಟಿಂಗ್ ಎಲ್ಲ ಆತ. ಕ್ಯಾಮರಾ ಫುಲ್ ಹೀಟ್ ಆಗೈತಿ ಆಲ್ಮೋಸ್ಟ್. ನಮ್ ಶ್ವೇತಾ ಅವರು ಎಳ್ನೀರ್ ಕುಡಿಯತ್ತಾರ. ನಾವು ಎಳ್ನೀರ್ ಕುಡಿದ್ವಿ ಇಲ್ಲೇ. ನಮ್ಮ ಎಳ್ನೀರ್ ತಗೋತಾನೆ ಅಲ್ಲೇ ಶೂಟಿಂಗ್ ಮಾಡ್ಕೊಂಡ್ವಿ ಫಸ್ಟ್ ಕ್ಲಾಸ್. ಈಗ ನೆಕ್ಸ್ಟ್ ಎಲ್ಲಿ ಹೋಗೋದ್ರಿ? ನೋಡ್ರಿ ಕ್ಯಾಮ್ರಾ ಫುಲ್ ಕದೈತ್ ಕರೆ. ನೋಡ್ರಿ ಇಲ್ಲಿ ಗಾರ್ಡನ್
ತೆಗ್ದಿದ್ದಿಲ್ಲ, ಹಿಂಗಾಗಿ ಗಾರ್ಡನ್ ಮುಂದೆ ಬಂದು ಖಾಲಿ ಐತಿ, ತಂಪೈತಂದ ಕೂಡಲೇ ಇಲ್ಲೇ ನಿಂತ ವಿಡಿಯೋನ ಮಾಡ್ಕೊಂಡ್ವಿ ನಾವು. ನಮ್ಮ ರಾಹುಲ್ ಬ್ಲಾಗ್ ತಗೊಳತ್ತಿದ್ದ, ಮತ್ತು ನಾ ಕ್ಯಾಮ್ರಾ ತಂದು ಕೂಡಲೇ ಅಲ್ಲಿ ನೋಡ್ರಿ, ಅಲ್ಲಿ ನಾವು ಈ ಕಡೆ ನೋಡಿದ್ರಿ ನಿಮ್ಮ ಐಫೋನ್ ಐತೆ ಅಂತೇಳಿ ನಮ್ಮ ಕ್ಯಾಮ್ರಾ. ಅಲ್ಲೋ ನೀವ್ ಇಬ್ಬರು ನಡಕ್ ನಾ ಏನ್ ಮಂಗ್ಯನ್ ಮಗ ನಡಕ್ ಕೂತೇನಿ, ಅದು ನಮಗ್ ಗೊತ್ತಿಲ್ಲ ಬಾಗ್ರ ಇದೇನಕ್ಕೋ. ಈ ಮಾವಿನಕಾಯಿ ನೋಡ್ರಿ ಅಲ್ಲಿ ಎಷ್ಟು ಚಂದಾಗ ಅವ, ಗೋವಾ ಮಾವಿನಕಾಯಿ. ಮತ್ತೇನ ರಷ್ಯಾ ನೋಡಕ್ ಹೋಗಿರ್ತಾರ ಅಂತ ಮಾಡಿದ್ರ ಜನ್ಮಕ್ಕ ಇಂತಾದ ಇಟ್ಕೊಂಡು ಗೋವಾಕ್ ಹೋಗ್ತಾರ ಅಂತ ನೋಡ್ರಿ. ಕೆಲಸ ಮಾಡ್ಕೊಂಡ್ ಫಸ್ಟ್ ಈಗ ಸ್ಟಾರ್ಟ್ ಐತೆ ಹೇಳ್ರ ಇದರ ಸಾಕ್ಷಿಯಾಗಿ ನಾನು ಈ ಕ್ಯಾಮ್ರಾವನ್ನು ಇವಳ ಕೊಳ್ಳಿಗೆ ಹಾಕುತ್ತಿದ್ದೇನೆ. ಮಂಗಳಿಂದ ಬಯಕೋಬಿಟ್ರಪ್ಪ ಮತ್ತೆ ಮಂತ್ರ ಗಿಂತ ಬೈದ ಅಂದಂತೇಳಿ ನೋಡ್ರಿ. ಈಗ ಪ್ಯಾಕಪ್ ಹೋಗುಣ್ರಿ, ಪ್ಯಾಕಪ್ ಪ್ಯಾಕಪ್ ಪ್ಯಾಕ್ ಹಣ್ಣಷ್ಟು ತಗೊಂಡು ಹೋಗಿ ನೋಡ್ರಿ. ಬಿಸಿಲು ಐತಿ, ಆರೆಂಜ್ 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 ಹೆಂಗಿಲ್ಲ ಈಗ, ಸಂತ್ರಿ ಸೇಲ್, ಪುಟ್ಟಿ ಪುಟ್ಟಿ ಈಗ ಹಾಸ್ಪಿಟಲ್ ಹೋಗಿರ್ತಾವ. ಮತ್ ಇನ್ನೊಬ್ಬ ನಮ್ ಪುಟ್ಟಿ ಅನ್ನ ಅದಾನ, ಈಗ ಕೊಲ್ಲಾಪುರ್ಗ್ ಹೋಗ್ಯಾನ. ಪುಣೆ ಪುಣೆಗ್ ಹೋಗ್ಯಾನ ನಮ್ ಪುಟ್ಟಿ ಅನ್ನ. ಹೋಗೋಣವಾ ನಿಮಗೆ ಬೇಕಾದ ಸಾಮಗ್ರಿಗಳು? ರಾಹುಲ್ ಒಂದು ಗ್ರಾಮ್, ಶ್ವೇತಾ ಎರಡು ಗ್ರಾಮ್, ಪವನ್ ಹತ್ತು ಗ್ರಾಮ್. ನೋಡ್ರಿ ರಾಹುಲ್ ಅವ್ರು ಹೊಡಿತಾರ ಇವಾಗ. ನಾವ್ ಮನೆಗ್ ಹೋಗಲ್ಲ, ನಾಳೆ ಬೆಳಿಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಬರ್ತೀವಿ. ರಾಹುಲ್ ಗಾಡಿ, ರಾಹುಲ್ ಗಾಡಿ ಹೊಡಿ ಕಲ್ಕೋಬೇಕಿಲ್ಲೋ. ಅಲ್ಲ ಗಾಡಿ ಹೊಡ್ಯಾಕ ಬರಂಗಿಲ್ಲ, ಗಾಡಿ ಹೊಡ್ಯಾಕ ಕಲ್ಕೋ ಅಂತ ಇಲ್ಲಿ ನಿಮ್ಮಕ್ಕ ಅವ್ರಂಗ ಹೇಳಿಲ್ಲ. ಇರ್ಲಿ ಬಿಡಿ, ಇನ್ನೊಂದ್ಸಲ ಕಲಿಸ್ತಾರ್ತ ಈಗ ಹಿಂದ್ ಕುಂದರ್. ಇಲ್ಲ ನೋಡ್ರಿ ಇಲ್ಲಿ ನಮ್ ಶ್ವೇತಾ ಅವರು ಆರೆಂಜ್ ಹರ್ಸಾಕತ್ತಾರ. ಶ್ವೇತಾ ಅವ್ರಿ ಹರ್ಸಿದ್ರೆ ವಾ ವಾ ಕ್ಯಾ ಬಾತೆ. ನೋಡ್ರಿ ಇಲ್ಲ ಇವ್ರಿಗೆ ಈಗ ಮತ್ತೆ ಪೇರು ತಿನ್ನಂಗ ಆಗೈತೆ ಅಂತ ಇಲ್ಲಿ ಆರೆಂಜ್ ತಗೊಂಡೆ ನಾನೀಗ. ಯಾವ್ ತಗೋತೇನೆ ನೋಡ್ರಿ, ಅದೇ ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ರೀ ಅಣ್ಣ. ಇದು ಕಾಯಿ ಐತಲ್ರಣ್ಣ, ಇದು ಕಾಯಿ ಐತಿ ಇಲ್ದವ್ರೆ. ನೀವು ಫೇಮಸ್ ಆದ್ರಿ, ಏನ್ ಬೇಕು ಚಿನ್ನ ಎಷ್ಟ್ ಬೇಕಾ? ಸಾಕ ಸಿಕ್ತಲ್ಲ ಈಗ ಮತ್ತೆ ರಿಪೀಟ್ ಮಾಡಂಗಿಲ್ಲಕ್ಕೆ. ಮತ್ತೆ ಎಕ್ಸ್ಪೆರಿಮೆಂಟ್ ಚಲ್ವಾತೇನಿ ಇವ್ರದ, ಏನ್ ಎಕ್ಸ್ಪೆರಿಮೆಂಟ್ ಮಾಡೋರು? ಗಿಡಕ್ಕೆ ಒಂಚೂರು ನೋಡಿ, ಇಲ್ಲಿ ಬಿಸಿಲು ಬೀಳ್ತೈತೆ ಅಂತ ಹೇಳಿ ಇಷ್ಟು ಭಾಗದಾಗ ಬಿಸಿಲು ಬೀಳ್ತೈತಿ. ಈಗ ಈ ಸೈಡ್ ಇಟ್ಬಿಡು ಆಮೇಲೆ ಅದ ಚಂದ ಬೆಳೆದಿತ್ತಾರೆ ಎಲ್ಲ ಸುತ್ತಿ ಸುತ್ತಿ ಇಟ್ಟಿದ್ದಕ್ಕ ಅದ ಅಷ್ಟ ಇದಾಗಿತ್ತು. ಈಗ ಬೆಳೆದ್ರೆ ನೋಡ ಅದಕ್ಕ ಅದನ್ನ ಕಟ್ಟಿದ್ರೆ ದಾರ ಕಟ್ಟಿದ್ರಿ. ಬಂದ್ ನೋಡ್ರಕ್ಕೆ ಅಪ್ಪಿ ಹುಳಕ್ ಹಾಕು ಔಷಧ ಅದ. ಸರಿ ಹಿಂಗ ಸರಿ ಸರಿ ಸ್ಪರ್ಶ ಈಗ ಅದಕ್ಕ ನೀರ್ ಹಾಕತಾನೆ. ಯಾಕಂದ್ರೆ ಈಗ ಬೇಸಿಗಾಲಲ್ಲ, ಸ್ವಲ್ಪ ಎಲೆಗಳು ತಂಪಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕ ಒಂದ್ ಹರಿತಾಳಕ್ಕೆ ಈಕೆ ಹರಿದ ಈಕಿನ ಹರಿದಾಳ. ಏನ್ ಅನ್ಸತ್ ಹೂವು ಬಾಳ ಹೂವು ಎಲ್ಲ ಹೂ ಹರಿದ ಎಷ್ಟಿದ್ದು ಎಷ್ಟೋ ತುಂಬ ಗುಚ್ಚಿತ್ತು ನೋಡೋದು ಎಲ್ಲ ಹರಿದ ಅಲ್ಲೇ ಹೋಗ್ತಾವ. ಮಲ್ಗಿ ಹೂವಿಂದ ಅಂತ ಅಂದಿರ್ಬೇಕು ನೋಡ್ರಿ, ಚಂದ ಬರ್ತಿರ್ಲ ಅದು ವಾಸನೆ. ಒಂದ್ ಎರಡ್ ದಿವಸ ನೀರ್ ಹಾಕೋದ ಹಿಂಗ ಸ್ಪ್ರೇಲೆ, ಆಮೇಲೆ ಎರಡ್ ದಿವಸಕ್ಕೆ ಒಂದ್ಸಲ ಒಂದೊಂದ್ ಗ್ಲಾಸ್ ನೀರ್ ಹಾಕೋದು. ಗಿಡನೂ ತಂಪಿರ್ತಾವ. ಈಗ ನಾಳೆ ಒಂದ್ ಇಲ್ಲಿ ಹೊರಗ ಅಚ್ಚಿ ಕಡೆ ಒಂದ್ ಇಚ್ಚಿ ಕಡೆ ಒಂದ್ ಎರಡು ಹಿಂಗ ಅದಾವ ಅಡ್ಡನು ಬೌಲ್ ತಗೊಂಬಂದ್ ಕಟ್ಟಾವ ಅದನ್ನ ಇಲ್ಲಿ ಗುಬ್ಬಿಗಳಿಗೆ ನೀರ್ ಹಾಕಕ್. ಗುಬ್ಬಿಗಳಿಗೆ ಪಕ್ಷಿಗಳಿಗೆ ಯಾವ ಬರ್ತಾವ ಬರ್ಲಿ, ಅದ್ರ ಬಾಜುಕ್ ಒಂದ್ ಪ್ಲೇಟ್ ಮತ್ತೆ ಅದೊಂದ್ ಇದನ್ನ ಬೌಲ್ ಕಾಳು ಮತ್ತೆ ನೀರಿಡ. ಬಿಸಿಲಾಗ ಎಲ್ಲ ಹೋಗ್ಬೇಕು ಗುಬ್ಬಿಗಳು, ನಮ್ಗ ನೀರ್ ನೀರ್ ಅಂತ ಸಾಯತ. ನೀನ್ ಪಕ್ಷಿಗಳು ಏನ್ ಮಾಡ್ಬೇಕು, ನೀವು ನಿಮ್ಮ ನಿಮ್ಮ ಒಂದ್ ಬೌಲ್ನಾಗ ನೀರ್ ಇಡ್ರಿ. ನಾಳೆ ಹೆಂಗ್ ಮಾಡ್ತೇನೆ ಅನ್ನೋದನ್ನ ತೋರಿಸ್ತೇನೆ, ನೀವು ಅದ ತರ ಮಾಡ್ರಿ. ಇಲ್ಲಾಂದ್ರೆ ನಿಮ್ಗೆ ಯಾವ ತರ ಸೇರ್ತೈತೆ ಆ ತರ ಸೇರಿ ಸೇರ್ತೈತೆ ಆ ತರ ಮಾಡಿ ನನಗ್ ಬೇಕಾದ್ರೆ ಒಂದ್ ಫೋಟೋ ಕಳ್ಸ್ರಿ,
ನಿಮ್ ಹೆಸರಾಕಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಹಾಕ್ತೀನಿ, ನೀವು ಹೆಂಗ್ ಮಾಡ್ಯಾರ ಅನ್ನೋದನ್ನ ಇಡೀ ನಮ್ಮ ಮುದ್ದು ಕುಟುಂಬ ನೋಡ್ಲಿ ಅಂತ. ಹೆಂಗ ಐತ್ರಿ, ಚಲೋ ಐತ್ರಿ ಪ್ಲಾನ್? ಬರ್ರಿ ಬಡ ಬಡ ಕಳಿಸ್ರಿ ಮಾಡಿ. ಮತ್ ನೀವು ಏನ್ ಕಟ್ಟಾತ ಅಳಿಕೆ? ಆಕಿ ಏನೋ ಕಟ್ಟಾಕ ನೋಡುವ. ಒಟ್ಟ ನಾವು ಕಟ್ಟಿದ್ವಲ್ಲ, ಈಗ ತಾನು ಕಟ್ಟಾಕೆ ನೋಡ್ರಿ. ಶ್ರದ್ಧಾ ನಮ್ಮ ಪಪ್ಪನ್ ಕರ್ಕೊಂಡು ಹೊಂಟಾಳ ಅಂತೇಳಿ ಹೆಂಗ್ ಜಗತ್ತಾಳ, ಹೆಂಗ್ ಜೋತಿತ ನೋಡ್ರಿ. ಸ್ಪರ್ಶ ಯಾರಪ್ಪಿ? ಅಪ್ಪ ಏನ್ ಮಾಡತಾಳ ಅಕ್ಕ? ಹಾಯ್, ಅಳು ಬಂದೈತ ಅಕ್ಕಿ, ಅಳು ಬಂದೈತ ಗ್ಯಾರಂಟಿ. ಅಳು ಅಲ್ಲಿ ನೋಡಲ್ಲ, ಅಜ್ಜನ್ ಕರ್ಕೊಂಡು ನೋಡ್ರಿ ಅಕ್ಕ. ನೋ ನೋ, ಕರ್ಕೊಂಡು ಹೋಗಿ, ಕರ್ಕೊಂಡು ಹೋಗ್ಬೇಕ, ಕರ್ಕೊಂಡು ಹೋಗಿ ಇಲ್ಲಿ ನೋಡು. ಸುಖ ಉಸುಕಾಡ ವಯಸ್ಸು ಮುಗದೈತಿ, ಈಗ ಅಕ್ಕಂದ ಬರೀ ಅಭ್ಯಾಸ ಮಾಡೋದ. ಈಗ ಸಂಜೆ ಆಗೈತೆ ಅಂದ ಕೂಡಲೇ ಸ್ಯಾಂಡ್ವಿಚ್ ತಿನ್ನಂಗ ಆಗೈತೆ ಅಂತ, ಹಂಗಾಗಿ ಮನೆ ಒಳಗೆ ಸ್ಯಾಂಡ್ವಿಚ್ ಮಾಡತ್ತಾರ. ಎಸ್, ಆಕ್ಚುಲಿ ನೀನು ಒಂದು ಡಿಶ್ ಮಾಡಿದ್ನಲ್ಲ, ಅದು ಸಕ್ಸಸ್ ಆತ. ಸಕ್ಸಸ್ ಆತ ಬಟ್ ನಾ ಅನ್ಕೊಂಡಂಗ ಆಗ್ಲಿಲ್ಲ, ಸೊ ಹಿಂಗಾಗಿ ಅದು ತೋರ್ಸಾತಿಲ್ಲ. ಸ್ಯಾಂಡ್ವಿಚ್ ಅಂದ್ರೆ ಎಲ್ಲರೂ ಮನ್ಯಾಗ ಮಾಡ್ತಾರ ನೋಡೋಣ. ನಾನು ಸಣ್ಣಾಗಿದ್ದು ಚಲೋ ಆತಂದ್ರೆ ತೋರಿಸ್ತೇನೆ, ಚಲೋ ಆದ್ರೆ ಅಷ್ಟ ತೋರಿಸ್ತೇನೆ. ನನಗ್ ಮನ್ಸಿಗೆ ಹಿಡಿಸ್ಬೇಕು, ಹೌದಪ್ಪ ತಿಂದೇನಿ ಸಮಾಧಾನ ಅನಿಸ್ಬೇಕು ಅಂದ್ರೆ ಮಾತ್ರ ಸ್ವಲ್ಪ ಫಸ್ಟ್ ಬ್ರೆಡ್ ಬಿಸಿ ಮಾಡ್ಬೇಕಿತ್ತೇನ್ ಬೇಡ, ಎಲ್ಲ ಆಮೇಲೆ ಬಿಸಿ ಮಾಡ್ಬಿಡ್ತೇನೆ. ನೈಟ್ ಫಸ್ಟ್ ಚಾ ಕುಡಿ, ಚಾ ಕುಡಿ, ಆಮೇಲೆ ಚಾ ಕುಡಿದ್ ಫ್ರೆಶ್ ಆಗ್ತೇನೆ. ಕಮ್ಮಿ ಆಗಿಲ್ಲ, ಕಡಿಮೆ ಐತಿ, ಬಟ್ ಚಾ ಕುಡಿದ್ರ ಮೇಲೆ ಸಂಜೆಗೆ ಒಂದ್ ಅರ್ಧ ಕಪ್ ಬೇಕ್ರಿ. ನೋಡ್ರಿ ಸ್ಯಾಂಡ್ವಿಚ್ ರೆಡಿ ಆಗೈತಿ, ಒಳಗಡೆ ಸ್ಟಫಿಂಗ್ ನೋಡ್ರಿ ಎಷ್ಟ್ ಚಂದ ಕಾಣತೈತಿ. ಚೀಸ್ ಗೀಸ್ ಹಾಕಿ ಏನೇನೋ ಹಾಕಿ ಮಾಡ್ಯಾರ, ಚಲೋ ಆಗೈತ್ರಿ. ಐದೇನು ಇಷ್ಟ ಪ್ಲಾಕ ಅಂದ್ರ ತೋರಿಸ್ಬೋದು ಚಾನೆಲ್ನಾಗ ಹೊತ್ತು ಸ್ವಲ್ಪ ಇರಿ ಪರವಾಗಿಲ್ಲ. ನಮ್ ಸ್ಪರ್ಶ ಫ್ರಾಕ್ ಹಾಕೊಂಡ್ ರೆಡಿ ಆಗೈತಿ. ಜೋಡಿ ರೋಡ್ ಮೇಲೆ ಸಹಿತ ನಾ ಜಂಪ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ನಮ್ ರಾಹುಲ್ ಎಷ್ಟು ಸ್ಮಾರ್ಟ್ ಮಾತಾಡ್ತಾರೆ, ಯಾಕೆ ಗೊತ್ತಿಲ್ಲ ಸ್ಮಾರ್ಟ್ ಅದ. ನಾವು ಗಾಡಿ ತೋರಿಸೋಣ ಅಂತ ಗಾಡಿ ತೋರಿಸಿ ಅಂದ್ರೆ ಗಾಡಿ ಮೇಲೆ ನೀ ಕೊಡ್ತೀನಿ, ಗಾಡಿ ರಿಫ್ಲೆಕ್ಷನ್ ನಿನ್ ಮೇಲೆ ಬಿದ್ದು ನೀನ್ ಸಂತ. ಅವನ್ ಚಾನಲ್ ಹೋಗಿ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಟ್ರೆ ಒಂದು 1000 ಸಬ್ಸ್ಕ್ರೈಬರ್ ಕೌಂಟ್ ಇಟ್ಟಾನ, ಮುಗಿಸ್ಬಿಟ್ರೆ ಅದೊಂದು. ಹೌದೌದು, ಹೋ ಬರೀಪ್ಪ. ಈ ಬ್ಲಾಗ್ ಮೇಲೆ ನನಗೆ ಹೇಳ, ನಾ ಕಮ್ಯುನಿಟಿ ಪೋಸ್ಟ್ ಮಾಡಿರ್ತೇನೆ ಈ ಬ್ಲಾಗ್. ಬಾಪಿ ಏ ಹೆಂಗ್ ಕಾಣತೈತ್ ನೋಡಿ ಫ್ರಾಕ್ ಹಾಕೊಂಡು ಚುನ್ನು ದೊಡ್ಡದಾಗೈತಿ ಕರೆ. ಅದು ಹೌದು, ಕಲರ್ ಚಂದ ಆಗೈತೆ. ಅಕ್ಕಿಗೆ ಅಕ್ಕಿ ಮುಖಕ್ಕೆ ಎಲ್ಲ ಒಂದಾಗೈತೆ, ಪಿಂಕ್ ಪಿಂಕ್ ಆಗೈತೆ. ಪಿಂಕ್ 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 ಅಕ್ಕಿಗೆ ಆ ಫ್ರಾಕ್ ಇತ್ತ ಅಕ್ಕಿನ ಬೆಳಗದಳ ಹಂಗ್ ನೋಡಕ್. ನಡೆಪ್ಪ ಒಳಗ ಹೋಗಂ ಬರ್ರಿ. ನೋಡ್ರಿ ಈಗ ಬೇಕ್ರಿಗೆ ಬಂದೇವಿ. ಆಕ್ಚುಲಿ ನಾವು ಮೂರ್ ಜನ ಮುಂದ್ ಬಂದೇವಿ, ಪಪ್ಪ ಮಮ್ಮಿ ಅಣ್ಣ ವೈನಿ ಎಲ್ಲ ಹಿಂದ್ ಬರತ್ತಾರ. ಯಾಕಂದ್ರೆ ಅಲ್ಲಿ ನಿಂತಾರ ಅವ್ರ ಕೇಕ್ ಆರ್ಡರ್ ಕೊಡ್ಬೇಕಂತ ಹೇಳಿ ಬಂದೇವಿ ಇಲ್ಲೇ ವಿಜಯ್ ಬೇಕ್ರಿಗೆ. ಬರ್ರಿ ಕೇಕ್ ತಗೊಂಡ್ ಹೋಗುಣ ಅಂತ. ನಮ್ ಸ್ಪರ್ಶ ನೋಡಿಲ್ಲ ಐಸ್ ಕ್ರೀಮ್ ನೋಡಿದ ಕೂಡಲೇ ಹೆಂಗ್ ಗೊತ್ತಾಗ ಪೋಸ್ಟರ್ ನೋಡಿ ಅಜ್ಜ ಅಂತ ಅಜ್ಜ ಅಂತ ಏನ ಕನ್ನಡದ ಹೆಸನು ಅವ್ರ ಕನ್ನಡ ಬರಕ್ ಬರ್ಬೇಕಿಲ್ಲ. ಇಲ್ಲಿ ನೋಡ್ರಿ ಇಲ್ಲೇ ಪಂಚಾಮೃತ ಹೋಟೆಲ್ ಬಂದೇವಿ, ಎಷ್ಟ್ ಚಂದ ಐತಿ ಇಂಟೀರಿಯರ್ ಎಲ್ಲ, ಭಾರಿ ಇದ್ ಕರಣ ಮಸ್ತ್ ಅನ್ಸಲ್ ಜುಂಬರ್ ಐತಲ್ಲ ಇದ್ರಾಗ ಅಷ್ಟ್ ಅಬ್ಸರ್ವ್ ಆಗುವತ್ತ. ಬಟ್ ಆಕ್ಚುಲಿ ಬರ್ತಾ ಇಲ್ಲ ಹೌದ್ರಿ ಸರ್, ಇಲ್ಲಿ ಪ್ರಸಾದ
ಶ್ವೇತಾವ್ರ ಬರ್ಡೇ ಮಾಡಕ್ ನಾ ನೀನ್ ಸ್ಪರ್ಶ ಮೂರೋ ಮಂದಿ ಬಂದ್ವಿ. ಪಪ್ಪಾ ಮಮ್ಮಿ ಮಾಮ ಅಕ್ಕ ಬರಾತಾರ ರಾಮ್ ದೇವ್ ಇದ್ದಾರೆ ಇನ್ನೂ ಬರವಾರ ಇಲ್ಲೇ ಸೆಕೆಂಡ್ ಗೇಟ್ ಕಡೆ ಏನಂತಂದ್ರ ಅದಕ್ಕೆ ನಾವು ವೇಟ್ ಮಾಡತ್ತೇವೆ ನೋಡ್ರಿ ಅಲ್ಲಿ ವರ್ಗೂ ಮೆನು ಒಳಗೆ ಏನೇನು ಐತಿ ಅಂತ ಚೆಕ್ ಮಾಡ ಕಂಠಪಾಠ ಮಾಡತ್ತ ನಮ್ಮ ಶ್ವೇತಾ ಅದನ್ನ ಎಷ್ಟು ವೆರೈಟೀಸ್ ಇದೆ ನೋಡ್ರಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಬಂದೇವ ನಾವು. ಹೌದು ನಮ್ಮ ಪಪ್ಪನ ಸಲುವಾಗಿ ಪಪ್ಪ ಮಮ್ಮಿ ಸಲುವಾಗಿ ಸ್ಪೆಷಲಿ ಪಪ್ಪನ ಬರ್ಡೆ ಐತಂತೆ ನೋಡ್ರಿ ಈಗ ಫಸ್ಟಿಗೆ ಅವ್ರು ಬಂದ ಕೂಡಲೇ ಕೇಕ್ ಕಟ್ ಮಾಡೋಣ್ರಿ ಆಮೇಲೆ ಅವ್ರ ಕಡೆನ ಕೊಡೋಣ ಏನು ಆರ್ಡರ್ ಮಾಡ್ತಾರೆ ಮಾಡಲಿ. ಅಪ್ಪ ಎಲ್ಲ ಯಾರು ಬಂದ್ರ ಏನ್ ಮಾಡೋಣ ಹೇಳ ಅಪ್ಪ ಏನ್ ಮಾಡೋಣ ಕೇಳ್ಕುಂದ್ರ ಸ್ಪರ್ಶ ಬೈತಾರವ್ರ ಯಾರ್ದೈತಿ ಬಡ್ಡೆ ಅಪ್ಪಿ ಯಾರ್ದೈತಿ ಬಡ್ಡೆ ತಡಿ ತಿನ್ನಿಸ್ತಾರ ಕಟ್ ಮಾಡೋಣ ಫಸ್ಟ್ ಅಪ್ಪಿ ಹಾ ಕೈ ಕೊಡ ಇವತ್ತ ನಮ್ಮ ಪಪ್ಪ ಅಂತ ಬರ್ತಾ ಐತಿ ಸೊ ನನಗೆ ಅಂತ ಮಮ್ಮಿ ಕೇಕ್ ಅಂತ 69 ಸ್ಟಾರ್ಟ್ ಅಲ್ರಿ ಸ್ಟಾರ್ಟ್ ಎಂಡ್ 55 ಮಾಡತ್ತಾರೆ ಈಸ್ ಆಲ್ವೇಸ್ ಹೆಂಗೆ ಎನರ್ಜೆಟಿಕ್ ಸೊ ನಮ್ಮ ಪಪ್ಪನ ಸಲಾಗಿ ಬಡ ಬಡ 70 ವರ್ಷ ಆಗೈತಿ ಈಗ 700 ಮಂದಿ ಬಡ ಬಡ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಕಮೆಂಟ್ ಹಾಕ್ರಪ್ಪ ಬಾಬಾ ಬಾಬಾ ನಿಂಗು ಶಪ್ಪ ನಿನಗ್ ಬ್ಯಾಡ್ ಅಂತಲ್ಲ ಸ್ಪರ್ಶ ಕೇಕ್ ಹ್ಯಾಪಿ ಟು ಯು ಬ್ಯಾಡ್ ಅಂತಲ್ಲ ನಿಂಗ ಹಾ ಪಾಪ ಓರಿ ಇಲ್ಲ ನಡೆದೈತಿ ಸ್ವಲ್ಪ ಆಫ್ ಕಟ್ ನಡೆದೈತಿ ನಾ ಮಾಡ್ತೀನಿ ಇಲ್ಲ ಕ್ಲಿಯರ್ ಐತಿ ಅಜ್ಜ ನೋಡ್ರಿ ಇಲ್ಲಿ ಸೂಪ್ ತಗೊಂಡಿದ್ವಿ ನಾವ ಸೂಪ್ ಎಲ್ಲ ಮುಗಿತ ಫ್ಯಾನ್ ಹಚ್ಚಿಸ್ಬಿಡೋಣ ವಿಡಿಯೋ ತನ ಗುಂಗಾಡ್ ಭಯಂಕರ ಅದಾವ ಇಲ್ಲಿ ಏನೇನು ಆರ್ಡರ್ ಮಾಡಿ ನಮ್ಗೆ ಯಾಕಂದ್ರ ಟೈಮ್ ಬಾಳ ಲೇಟ್ ಆತ್ಲಾ ಹತ್ತ ಆಗ ಬಂತ ಹಿಂಗಾಗಿ ಹಸುವಾಗಿ
ವಿಡಿಯೋ ತಗೊಳಕ ನೆನಪಿಲ್ಲ, ಸೆಲೆಬ್ರೇಷನ್ ಮಾಡಿದ್ವಿ, ಫೋಟೋ ತಕ್ಕೊಂಡ್ವಿ, ಅದಾದ್ಮೇಲೆ ನಾವು ಕೂತ ಏನೋ ಮಾಡಿದ್ನಿ, ನೆನಪಾಗಿತ್ತು. ನೋಡ್ರಲ್ಲಿ ವೆಜ್ ಹಂಡಿ ಮತ್ತ ವೀಟ್ ರೊಟ್ಟಿ ಹೇಳಿವಿ, ಮತ್ತ ಇನ್ನೊಂದೇನು ಹೇಳಿದ್ವಲ್ಲ, ದಾಲ್ ಫ್ರೈ, ದಾಲ್ ಫ್ರೈ ಒಂದೈತಿ, ಆಮೇಲೆ ನೋಡಿ ಉಳ್ಳಾಗಡ್ಡಿ, ಉಪ್ಪಿನಕಾಯಿ ಐತಿ, ಮತ್ತ ಲಿಂಬೆಹಣ್ಣು ಐತಿ. ಹೌದು, ಹಳೆ ಸ್ಟೈಲ್, ಹಳೆ ಸ್ಟೈಲ್ ಪಕ್ಕ ದೇಸಿ ಸ್ಟೈಲ್ನಾಗ ಐತಿ. ನೋಡ್ರಲ್ಲಿ ಫೈನಲಿ ಎಲ್ಲಾರು ರೆಡಿ ಆಯ್ತು. ಸೊ ಊಟದಾಗ ವೀಟ್ ರೊಟ್ಟಿ, ಆಮೇಲೆ ವೆಜ್ ಹಂಡಿ, ಆಮೇಲೆ ದಾಲ್, ದಾಲ್ ತಡಕ, ಉಳ್ಳಾಗಡ್ಡಿ, ಲಿಂಬೆಕಾಯಿ ಮತ್ತು ಉಪ್ಪಿನಕಾಯಿ ಐತಿ. ಬರ್ರಿಪ್ಪ ಹಂಗಿತ್ತಂದ್ರೆ ಊಟ ಮಾಡೋಣಂತ ಫಸ್ಟ್ ಕ್ಲಾಸ್. ಪಾಪ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ನಮ್ಮ ಸ್ಪರ್ಶ ನೋಡ್ರಿ, ಈಗ ನಮ್ಮ ಹುಡುಗಿ ಎಲ್ಲಿದೆ, ಯಾವ್ದೋ ಹುಡುಗಿ ಬಂದಿದ್ದೈತೆ ನಗದೈತೆ. ನೋಡ್ರಲ್ಲೇ ಹೈದ್ರಾಬಾದಿ ಬಿರಿಯಾನಿ ಇತ್ತು, ಗ್ರೀನ್ ಗ್ರೀನ್ ಐತೆ, ಫುಲ್ ಕಲರ್ಫುಲ್ ಟೇಸ್ಟ್ ಹೆಂಗೈತೆ, ಹಸಿರೇ ನಮ್ಮ ಹುಸಿರು ಚಲೋ ಐತಿ, ಟೇಸ್ಟ್ ಸಾಫ್ಟ್ ಐತಿ ಅಂದ್ರೆ ಹಿಂಗ. ಇಲ್ಲಿ ನೋಡ್ರಿ ನಾವು ಐಸ್ ಕ್ರೀಮ್ ತಗೊಂಡೇವಿ, ನಮ್ಮ ಶ್ವೇತಾ ಅವರು ಏನ್ ಲೇದ್ ಬೇರೆ ಕುಡಿಯತ್ತೀನಿ, ಡ್ಯೂ ಕುಡಿಯತ್ತಾರೆ. ನಮ್ಮ ಪಪ್ಪ ಅವರು ಲಿಂಬು ಶರ್ಬತ್ ತಗೊಂಡಾರ, ನಮ್ಮ ಮೊಯಿನಿ ಮತ್ತು ನಮ್ಮ ಅಣ್ಣನು ಅಂದ್ರೆ ಬೈ ಟು ಅಂತ ಹೇಳಿ ಐಸ್ ಕ್ರೀಮ್ ತಿನ್ನತ್ತಾರೆ. ಮಾಡ್ಕೊಂಡು ಎಲ್ಲರೂ ಗಾಡಿ ಜೊತೆ ಹೊಂಟೇವಿ, ಈಗ ಪಪ್ಪನು ಗಾಡಿ ತೆಗ್ಯತ್ತಾರ. ನಡ್ರಿ ಇವತ್ತ ಪಡ್ಡೆ ಅಂತೂ ಪಡ್ಡೆ ಅನ್ನತ್ತೀನಿ, ಪಡ್ಡೆ ಅಂತೂ ಮಸ್ತ್ ಆತ, ಸೆಲೆಬ್ರೇಷನ್ ಚಲೋ ಆತ. ಯಾಕಂದ್ರೆ ನಮ್ಮ ಹುಡುಗರು ಒಂದೆರಡು ಮಿಸ್ಸಿಂಗ್ ಅಷ್ಟೇ, ಅಜ್ಜ ಅಮ್ಮಗ ಅಜ್ಜ ಅಮ್ಮ ಕಡೆ ಹೋಗ್ಯಾರ. ಸಾರಿ ನಡ್ರಿ, ಮನೆಗೆ ಹೋಗೋಣಂತ. ಹೋನು ನೈಟ್ ಟೈಮ್ ನೋಡ್ರಿ, ನಮ್ಮ ಬೆಳಗಾವಿ ಎಷ್ಟು ಚಂದ ಕಾಣಿಸ್ತೈತಿ. ಯಾರಪ್ಪ ಏನೈತಿ ಬೆಳಗಾವಿ ನಮ್ಮದೈತಿ, ಎಷ್ಟು ಕಾಣಿಸ್ತೈತಿ ನೋಡ್ರಿ, ಮಸ್ತ್ ಐತೆ. ಗಾರ್ಡನ್, ಗಾರ್ಡನ್ ಹೊಂಟೆ ಅಂತ ತಿಳ್ಕೊಂಡ ಸದ್ವರ್ಕಿ. ಬಾಯ್, ಲೆಟ್ಸ್ ಗೋ ಟು ಮನಿ ಕಡೆ. ಅಜ್ಜಿ ಕೂತಿದ್ ನೋಡಿದ್ಲಲ್ಲ, ಅಕ್ಕಿ ಬರ್ತಾ ಅಂತ ನಿಮ್ ಕಡೆ ಕೊಪ್ಪಿ ಕೂತೈತ ಅಲ್ಲಿ ಕಾಲಾಗ. ಮನಿನ ಬಂತ ನೋಡ್ರಿ, ಇಲ್ಲಿ ಬಂದ್ ಕೂಡ ಮನಿ ಬಂತ. ಹ್ಮ್, ಅಪ್ಪಿ ಮನಿ ಬಂತ ಎಷ್ಟು ಪ್ರತಿ ಸತಿ ನಾವ್ ಏನ್ ಮಾಡ್ತಿದ್ವಿ, ಬೇರೆ ಹೋಟೆಲ್ ಹೋಗಿದ್ವಿ ವೆಜ್ ನಾನ್ ವೆಜ್ ಮಿಕ್ಸ್ ಇದ್ದಲ್ಲಿ, ಈ ಸತಿ ಸ್ಪೆಷಲಿ ಪ್ಯೂರ್ ವೆಜ್ ಇದ್ದ ಹೋಟೆಲ್ಗೆ ಹೋಗ್ಯವಿ. ಹಾಲ ಕುಡಿತಿ ಏನ್ರಿ ಶ್ವೇತಾ ಮೇಡಮ್, ಮೊಬೈಲ್ ಹಿಡ್ಕೊಂಡ್ಬೋದಲ್ಲ, ಏನ್ ಮಾಡತ್ತೀರಿ? ಬಾಳ ದಿನ ಆತಾ ಇವ್ ಮೊಬೈಲ್ ನಾಗ ಕಮೆಂಟ್ಸ್ ರಿಪ್ಲೈ ಮಾಡಿಲ್ಲ ಅಂದ್ ಕೂಡ್ಲಿ, ಇವತ್ ಕೂತ್ ರಿಪ್ಲೈ ಮಾಡ್ಬೇಕಂತ ಹೇಳಿ ಕೂತೆ ನೋಡ್ರಿ. ರಿಪ್ಲೈ ಮಾಡ್ಕೊತ ಕೊಡ್ತೇನೆ ನಾನು. ಓಕೆ, ಎಲ್ಲ ಚಲೋ ಕಮೆಂಟ್ ಬಿದ್ದಾವ. ಅದು ಪ್ರೆಗ್ನೆನ್ಸಿ ಸ್ಟೋರಿ ಕೇಳಿದ್ರಿ, ಎಲ್ಲಾರು ಏನಂತಾರ ಅದಕ್ಕ, ಎಲ್ಲಾರು ಎಮೋಷನಲ್ ಬಾಳ ಆಗ್ಯಾರ ಅದಕ್ಕ. ಯಾಕಂದ್ರ ಅದ ಹೆಂಗೈತಿ ನಮ್ಮ ಪರಿಸ್ಥಿತಿನ ಹಂಗೆ ಇತ್ತು, ಏನ್ ಮಾಡಕ್ ಬರಂಗಿಲ್ಲ. ಬಟ್ ಅವಾಗ ಲಾಕ್ ಚಾಲೂ ಮಾಡ್ಬೇಕಿತ್ತು ನಾವ್ ಅಂತ ಹಿಂಗ ಫೀಲ್ ಆಗ್ತೈತಿ. ಅದ್ ಏನ್ ಮಾಡಕ್ ಬರಂಗಿಲ್ರಿ, ಋಣಾನು ಬಂದ ರೂಪೇಣು ಪಶುಪತ್ನಿ ಸುತ್ತಾಲಯ ಅಂತಾರಲ್ಲ, ಹಂಗ ಯಾವ ಟೈಮ್ನಾಗ ಏನಾಗ್ಬೇಕು ಅದ ಆಗ್ಬೇಕ, ಯಾವ ಟೈಮ್ನಾಗ ಏನಾಗ್ಬಾರ್ದು ಅದ ಆಗಂಗಿಲ್ಲ. ಎಲ್ಲದಕ್ಕೂ ಟೈಮ್ ಕೂಡಿ ಬರ್ಬೇಕು, ಎಲ್ಲಾ ಟೈಮ್ ಕೂಡಿ ಬಂದಾಗ ಮಾತ್ರ ಆಗ್ತೈತಿ. ನಾವ್ ಸಣ್ಣ ಹುಡುಗರಾಗ ಸಣ್ಣ ಹುಡುಗರಾಗ್ಬೇಕಾಕೈತಿ, ದೊಡ್ಡವರಿದ್ದಾಗ ದೊಡ್ಡವ್ರ ಜೊತೆ ದೊಡ್ಡವ್ರ ಆಗ್ಬೇಕಾಕೈತಿ, ಎಲ್ಲಾ ಸಂದರ್ಭ ತಕ್ಕಂಗ ನಾವು ನಡಿಬೇಕಾಕೈತಿ. ಇವತ್ತಿಂದ ಬ್ಲಾಗ್ ಅಂತ ನೋಡಿದ್ರಿ ನೀವು, ನಾವು ಬಹಳ ದಿನ ಆದ್ಮೇಲೆ ರೀಲ್ಸ್ ಮಾಡಕ್ ಹೋಗಿದ್ವಿ. ಇನ್ ಮುಂದಿಂದ ಬರೋ ಬ್ಲಾಗ್ ಒಳಗ ನಿಮ್ಗೊಂದ ಶಾರ್ಟ್ಸ್ ವಿಡಿಯೋನ ಇಡಬೇಕ ಅಂತ ಹೇಳಿ, ಅಂದ್ರ ಮೊದ್ಲು ಹೆಂಗ ಯಾವ ತರ ಬ್ಲಾಗ್ ಬರ್ತಿರ್ಲ ಆ ಟೈಪ್. ಆಮೇಲೆ ಇನ್ನೊಂದು ಅದೊಂದು, ಆಮೇಲೆ ಬರ್ಡೆ ವಿಶಸ್ಗಳು ಬೇಕಂತಂದ್ರ ಫೋಟೋ ಕಳಿಸ್ರಿ, ಕಂಪಲ್ಸರಿ ಫೋಟೋ ಹಾಕ್ತೇನೆ ನಾನು. ಸೊ ನಾರ್ಮಲ್ ವಿಶಸ್ ಇರಂಗಿಲ್ಲ ಇನ್ಮೇಲಿಂದ, ಓನ್ಲಿ
ಫೋಟೋ ವಿಶೇಷ ಇರ್ತಾವ ಫೋಟೋನ ಹಾಕ್ಬಿಡ್ತೇವೆ ಅಂದ್ರೆ ಅದು ಇನ್ನೂ ಯೂನಿಕ್ ಆಗಿ ಯೂನಿಕ್ ಆಗಿರ್ತೈತಿ ನಿಮ್ ಫೋಟೋ ಕಾಣಿಸ್ತೈತೆ. ಹೌದು, ನಾವು ಮೊದಲು ಅದನ್ನ ಮಾಡ್ತಿದ್ವಿ, ಬಟ್ ಅದಾದ್ಮೇಲೆ ಸ್ವಲ್ಪ ದಿವಸ ನಡೆಕ ಒಂದ್ ಸ್ವಲ್ಪ ಬಂದ್ ಮಾಡಿದ್ವಿ. ಯಾಕಂತಂದ್ರೆ ಕಾರಣಾಂತರದಿಂದ ನಮ್ ಶ್ವೇತಾ ಅವ್ರ ವಾಯ್ಸ್ ಓವರ್ ಕೊಡಕ್ ಆಗ್ತಿದ್ದಿಲ್ಲ, ನಮ್ ಸ್ಪರ್ಶ ಅವ್ರು ಕಾಡ್ತಿದ್ರು ಅಂತ ಹೇಳಿ ಇನ್ ಮೇಲಿಂದ. ಯಾಕಂದ್ರೆ ನನಗೂ ವಾಯ್ಸ್ ಓವರ್ ಕೊಡೋ ಒಂದ್ ಧೈರ್ಯ ಬಂದೈತಿ, ಯಾಕಂದ್ರೆ ಭಾಷೆ ನಂದು ನೀನು ಮೆಚ್ಚಾರ ಅಂತ ಅನ್ಕೊಂಡೆ. ಹಂಗಾಗಿ ನಾವು ವಾಯ್ಸ್ ಓವರ್ ಕೊಡ್ಲಿಲ್ಲ ಅಂದ್ರೆ ಇವ್ರು ನಾರು ವಾಯ್ಸ್ ಓವರ್ ಕೊಟ್ಟೆ. ನಾ ಬಡ ಬಡ ಎಲ್ಲರಿಗೂ ವಿಶ್ ಮಾಡ್ತೇನೆ ಅಂತ ಮೇಲಿಂದ ಎಂಡ್ ಸ್ಕ್ರೀನಿಗೆ ನಿಮ್ಗ ಒಂದ್ ರೀಲ್ಸ್ ಬರ್ತೈತಿ, ಮತ್ತ ಬರ್ಡೇ ವಿಶಸ್ ಕೂಡ ಇದ್ದೇ ಇರ್ತಾವ. ಸೊ ದಯಮಾಡಿ ಯಾರ್ಯಾರ ಬರ್ಡೇ ವಿಶಸ್ ಕಳ್ಸೋದಿದ್ರೆ ಅಂದ್ರೆ ಬಡ 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 ನಮ್ ಇನ್ಸ್ಟಾಗ್ರಾಮ್ನಾಗ ಹೋಗ್ರಿ, ಕೆಳಗಡೆ ಐಡಿಗಳದಾವ, ಬೆಳಗಾವಿ ಚಿಟ್ಟೆಗೆ ಮಾತ್ರ ಕಳಿಸ್ಬೇಕು, ಬೇರೆ ಯಾವ್ದಕ್ಕೂ ಅಲ್ಲ. ಬೇರೆ ಯಾವ್ದಕ್ಕೂ ತಗೊಂಡು ಕಳ್ಸಿದ್ರೆ ನಾವು ಕನ್ಸಿಡರ್ ಮಾಡಂಗಿಲ್ಲ, ಯಾಕಂದ್ರೆ ಕೊಲಾಬ್ರೇಷನ್ ಅದ್ರೊಳಗೆ ಭಾಳ ಬಂದಿರ್ತಾವ. ಬೆಳಗಾವಿ ಚಿಟ್ಟೆಗೆ ಸ್ವಲ್ಪ ಜಾಸ್ತಿ ಬಂದಿರಂಗಿಲ್ಲ, ಕಡಿಮೆ ಬಂದಿರ್ತಾವ ಅಂತೇಳಿ. ಸೊ ಸಿದ್ದಾವ್ರೆ ಸಾರಿ, ಮೆಮರಿ ಫುಲ್ ಆಗ್ಬಿಡ್ತು. ಮೊಬೈಲ್ ತುಂಬೈತಿ ಎಲ್ಲಾ ಫುಲ್. ಹೆದ್ರೆ ಬಿಟ್ನ ಒಂದ್ ಸೆಕೆಂಡ್ ಆದ್ರೆ ಕಣ್ಣು ನೋಡಿ ನ್ಯಾವ್ ಬಾ, ಇವ್ರದ್ದು ವಿಜಯನ ಗೋದ್ ನ್ಯಾವ್ ಅಪ್ಪುಚ್ಚಿನ ಗುಂಡಿ ಮಿಸ್ ಮಾಡ್ಬೇಕು ಅಪ್ಪ. ಅಜ್ಜನ್ ಹ್ಯಾಪಿ ಟು ಹೆಂಗ್ ಮಾಡಿದಿ? ಗುಡ್ ನೈಟ್ ಮಾಡ ಸರ್, ಗುಡ್ ನೈಟ್ ಉಮ್ಮ, ಗುಡ್ ನೈಟ್. ಏ ಮಾತು ಮಾಡ್ಲಿ ನೋಡಿಕ್ಕಿ, ಚಪ್ಪಲ್ ನೋಡಿ ಅದನ್ನ ಹಾಕೊಂಡ ನಡ್ರಿಕ್ಕಿ ಅಂತ ಗುಡ್ ನೈಟ್ ಮಾಡಂಗಿಲ್ಲ. ಸೊ ಚಲೋ ಗೂಡು ಗುಡ್ ಗುಡ್ ನೈಟ್. ನೀರ್ ಜಾಸ್ತಿ ಇದ್ದಿದ್ ಒಂದ್ ಎಳ್ನೀರ್ ಕೊಡ್ರಿ. ಈ ಕೈಯಾಗ ನೀರ್ ಜಾಸ್ತಿ ಐತೆ ಅಂತ ಹೇಳಿ ನಿಮ್ಗೆ ಗೊತ್ತಾಕೈತ್ರಿ? ಎರಡ್ ನೋಡ್ ಮೂರ್ನೇದ್ ಕೊಟ್ರ ಕಸ್ಟಮರ್ ಖುಷಿ ಆಗ್ಬಿಡ್ತಾರ ಬಿಡ್ರಿ. ಸೋನು ಮರಿಗೂ ಬಚ್ಚಿ, ಚಿನ್ನು ಮರಿಗೂ ಬಚ್ಚಿ.